ದೇಶವ್ಯಾಪ್ತಿ ಭಾರೀ ಸಂಚಲನ ಮೂಡಿಸಿರೋ ಆರ್ಜಿ ಕಾರ್ ಆಸ್ಪತ್ರೆಯಲ್ಲಿ ಮೂವತ್ತೊಂದು ವರ್ಷದ ಟ್ರೈನಿ ವೈದ್ಯೆಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣಕ್ಕೆ ಕ್ಷಣ ಕ್ಷಣಕ್ಕೂ ಹೊಸ ತಿರುವು ಪಡೆದುಕೊಳ್ಳುತ್ತಿದೆ ತರಬೇತಿ ನಿರತ ವೈದ್ಯ ಮೇಲೆ ಕ್ರೌರ್ಯ ಎಸಗಿರೋ ಆರೋಪಿಯನ್ನ ಗಲ್ಲಿಗೇರಿಸಬೇಕು ಎಂಬ ಆಗ್ರಹಗಳು ಹೆಚ್ಚಾಗುತ್ತಿವೆ ಈ ಮಧ್ಯೆ ಕಾಮುಕ ಸಂಜಯ್ ರಾಯ್ನ ವಿಕೃತ ಕೌರ್ಯವನ್ನ ತನಿಖಾಧಿಕಾರಿಗಳು ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಟ್ರೈನಿ ವೈದ್ಯ ಮೇಲೆ ಎರಗಿ ಕ್ರೌರ್ಯ ಮೆರೆದ ಆರೋಪಿ ಸಂಜಯ್ ರಾಯ್ ಪ್ರಾಣಿ ಪ್ರವೃತ್ತಿಯನ್ನ ಹೊಂದಿರೋ ವಿಕೃತ ಕಾಮಿ ಕೃತ್ಯವನ್ನ ವಿವರಿಸುವಾಗ ಆತ ಯಾವುದೇ ಭಾವನೆಯನ್ನ ಆತ ವ್ಯಕ್ತಪಡಿಸಲಿಲ್ಲ ಹಾಗೂ ಆತನಲ್ಲಿ ಯಾವುದೇ ಪಾಪ ಪ್ರಜ್ಞೆ ಇರಲಿಲ್ಲ ಎಂಬ ಆಘಾತಕಾರಿ ಅಂಶ ತನಿಖೆಯಲ್ಲಿ ಬಯಲಾಗಿದೆ ಕೋಲ್ಕತ್ತಾ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣದ ತನಿಖೆಯನ್ನ ಮತ್ತಷ್ಟು ಚುರುಕುಗೊಳಿಸಿರುವ ಸಿಬಿಐ ಆರ್ಚಿ ಕಾರ್ ಆಸ್ಪತ್ರೆಯ ಸಿಸಿಟಿವಿ ದೃಶ್ಯಾವಳಿಗಳನ್ನು ಈಗಾಗಲೇ ವಶಪಡಿಸಿಕೊಂಡಿದ್ದಾರೆ ಕೃತ್ಯ ನಡೆದ ದಿನ ಅಂದರೆ ಆಗಸ್ಟ್ ಎಂಟರ ಬೆಳಗ್ಗೆ ಹನ್ನೊಂದು ಗಂಟೆ ಸುಮಾರಿಗೆ ಆರೋಪಿ ಸಂಜಯ್ ರಾಯ್ ಆಸ್ಪತ್ರೆಯನ್ನ ಮೂರನೇ ಮಹಡಿಯಲ್ಲಿರುವ ಎದೆಯ ವಿಭಾಗದ ವಾರ್ಡ್ ಬಳಿ ನಿಂತಿರುವುದು ಆಸ್ಪತ್ರೆಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಈ ವೇಳೆ ಮೂವತ್ತೊಂದು ವರ್ಷದ ಟ್ರೈನಿ ವೈದ್ಯ ಜೊತೆ ಇತರೆ ನಾಲ್ವರು ಜೂನಿಯರ್ ಡಾಕ್ಟರ್ಗಳು ಸಹ ಇದ್ರು ಆರೋಪಿ ಸಂಜಯ್ ರಾಯ್ ಟ್ರೈನಿ ವೈದ್ಯರನ್ನೇ ದಿಟ್ಟಿಸಿ ನೋಡುತ್ತಾ ನಿಂತಿರುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ವಿಚಾರಣೆ ವೇಳೆ ಆರೋಪಿ ಕೆಲ ಸ್ಫೋಟಕ ಸಂಗತಿಗಳನ್ನ ಬಾಯ್ಬಿಟ್ಟಿದ್ದಾರೆ ಆಗಸ್ಟ್ ಒಂಬತ್ತರ ರಾತ್ರಿ ಮೃತ ಟ್ರೈನಿ ವೈದ್ಯ ಆಕೆಯ ಸ್ನೇಹಿತರೊಂದಿಗೆ ಊಟಕ್ಕೆಂದು ವಾರ್ಡ್ನಿಂದ ತೆರಳಿದ್ರು ಮಧ್ಯರಾತ್ರಿ ಒಂದು ಗಂಟೆ ಸುಮಾರಿಗೆ ಸೆಮಿನಾರ್ ಹಾಲ್ಗೆ ಮೂವತ್ತೊಂದು ವರ್ಷದ ತರಬೇತಿ ನಿರತ ವೈದ್ಯೆ ಹಿಂತಿರುಗುತ್ತಿದ್ರು ವೈದ್ಯ ಮಧ್ಯರಾತ್ರಿ ಸುಮಾರಿಗೆ ಹಾಲ್ಗೆ ಬಂದಿದ್ದ ಕಿರಿಯ ವೈದ್ಯ ಮೃತ ಟ್ರೈನಿ ವೈದ್ಯ ಜೊತೆ ಮಾತನಾಡ್ತಿದ್ರು ಬಳಿಕ ಸಂತ್ರಸ್ತ ಸೆಮಿನಾರ್ ಹಾಲಿನಲ್ಲಿರುವ ಕೊಠಡಿಯಲ್ಲಿ ಮಲಗಿದ್ರು ಮುಂಜಾನೆ ನಾಲ್ಕು ಗಂಟೆ ಸುಮಾರಿಗೆ ಆಸ್ಪತ್ರೆ ಆವರಣಕ್ಕೆ ಆಗಮಿಸಿದ್ದ ಆರೋಪಿ ಸಂಜಯ್ ರಾಯ್ ಸಂತ್ರಸ್ತೆ ಮಲಗಿದ್ದ ಮೂರನೇ ಮಹಡಿಯ ಸೆಮಿನಾರ್ ಹಾಲ್ಗೆ ಕೊಠಡಿಗೆ ತೆರಳಿ ಕೃತ್ಯವನ್ನ ಎಸಗಿದ್ದಾನೆ ಎಂದು ತಪ್ಪೊಪ್ಪಿಕೊಂಡಿದ್ದಾನೆ ಆರೋಪಿ ಹೇಳಿಕೆ ಹಾಗೂ ಸಿಸಿಟಿವಿ ದೃಶ್ಯಗಳನ್ನ ಆಧರಿಸಿ ಸಿಬಿಐ ಅಧಿಕಾರಿಗಳು ನ್ಯಾಯಾಲಯಕ್ಕೆ ವರದಿಯನ್ನ ಸಲ್ಲಿಸಿದ್ದಾರೆ